ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಕ್ರೂಷರ್ ಮತ್ತು ದ್ವಿಚಕ್ರ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಬೈಕ್ ಸವಾರರಿಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ರಾಯಚೂರು ಜಿಲ್ಲೆಯ ಸಿರ್ವಾರ ತಾಲೂಕಿನ ಕವಿತಾಳ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ. ಸದ್ಯ ಮಹೇಶ್ ಶಿವರಾಜ್ ನಾಯಕ ಮೃತ ಬೈಕ್ ಸವಾರರೆಂದು ಗುರುತಿಸಲಾಗಿದೆ. ಏನೋ ಮೃತರು ಕವಿತಾಳದಿಂದ ಪಾಮನಕಲ್ಲೂರು ಗ್ರಾಮಕ್ಕೆ ತೆರಳ್ತಾ ಇದ್ದರು. ಈ ವೇಳೆ ಎದುರಿಗೆ ಬಂದಂತಹ ಕ್ರೂಷರ್ಗೆ ಬೈಕ್ ಡಿಕ್ಕಿಯಾಗಿದೆ. ಅಲ್ಲದೆ ಡಿಕ್ಕಿಯ ರಭಸಕ್ಕೆ ವಾಹನಗಳು ಜಖಂಗೊಂಡು ಬೈಕ್ ಸವಾರರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಸಂಬಂಧ ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆಯ ಮಾನಸಿಕ ಅಸ್ವಸ್ಥ ವ್ಯಕ್ತಿಯ ಸಾವು ಪ್ರಕರಣಕ್ಕೀಗ ಟ್ವಿಸ್ಟ್ ಸಿಕ್ಕಿದೆ. ಸದ್ಯ ಪೊಲೀಸರಿಂದ ಹಲ್ಲೆಗೊಳಗಾಗಿ ಸಾವನ್ನಪ್ಪಿದ್ದಾನೆ ಎನ್ನಲಾದ ವ್ಯಕ್ತಿಯು ನಡುರಾತ್ರಿಯಲ್ಲಿ ಮಚ್ಚು ಹಿಡಿದು ಸಿಕ್ಕವರ ಮೇಲೆ ಹಲ್ಲೆ ಮಾಡ್ತಾ ರಂಪಾಟ ಮಾಡ್ತಾ ಇರುವ ವಿಡಿಯೋ ಮತ್ತು ಸಿಸಿ ಕ್ಯಾಮೆರಾಗಳ ವಿಡಿಯೋ ಲಭ್ಯವಾಗಿದೆ. ಅಂದಹಾಗೆ ರಸ್ತೆಯಲ್ಲಿ ಸಿಕ್ಕವರ ಮೇಲೆ ಹಲ್ಲೆ ನಡೆಸಿದ್ದ ಮಾನಸಿಕ ಅಸ್ವಸ್ಥ ನೈಟ್ ಬೀಟ್ ಮಾಡ್ತಾ ಇದ್ದ ಪೊಲೀಸರ ಮೇಲೂ ಕೂಡ ಹಲ್ಲೆ ನಡೆಸಿದ್ದಾನೆ. ಜನರ ಮೇಲಿನ ದಾಳಿ ತಡೆಯುವ ಸಲುವಾಗಿ ಅಸ್ವಸ್ಥನನ್ನ ಬಂಧಿಸಲು ತೆರಳಿದಾಗಲೂ ಪೊಲೀಸರ ಮೇಲೆ ಮರಣಾಂತಿಕ ಹಲ್ಲೆ ಮಾಡಿದ್ದಾನೆ. ಈ ವೇಳೆ ಜನರು ಪೊಲೀಸರು ಕೂದಲೆಳೆಯ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ರು. ಏನೋ ಮಾನಸಿಕ ಅಸ್ವಸ್ಥನಿಂದ ಅಮಾಯಕರ ಮೇಲಾದ ಮಚ್ಚಿನ ದಾಳಿ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ದು ಆ ವಿಡಿಯೋಗಳು ಕೂಡ ಲಭ್ಯವಾಗಿದೆ. ಪೊಲೀಸರು ಪ್ರಾಣ ಉಳಿಸಿಕೊಳ್ಳಲು ಜನರ ಪ್ರಾಣ ಉಳಿಸಲು ಆತನನ್ನ ಬಂಧಿಸಿದ್ರು ಅಂತ ತಿಳಿದು ಬಂದಿದೆ. ಇದೇ ವೇಳೆ ಘಟನೆಯಲ್ಲಿ ಪೊಲೀಸರ ಹಲ್ಲೆಯಿಂದ ರಾಯ್ ಡಿಸೋಜಾ ಮೃತಪಟ್ಟಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ರು. ಈ ಸಂಬಂಧ ರಾಯ್ ಡಿಸೋಜಾ ಅವರ ಸಹೋದರ ದೂರು ಕೂಡ ಸಲ್ಲಿಸಿದ್ರು. ಹೀಗಾಗಿ ಸಾವಿನ ಪ್ರಕರಣ ಸಂಬಂಧ ದಕ್ಷಿಣ ವಲಯ ಐಜಿಪಿ ಪ್ರವೀಣ್ ಪವಾರ್ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿ ಮೇಲ್ನೋಟಕ್ಕೆ ತಪ್ಪಿತಸ್ಥರೆಂದು ಕಂಡುಬಂದ 8 ಪೊಲೀಸರನ್ನ ಸ್ಥಳದಲ್ಲೇ ಅಮಾನತು ಮಾಡಿದ್ರು. ಇದೀಗ ಈ ಬಗ್ಗೆ ತನಿಖೆ ನಡೀತಾ ಇದೆ. We'll be right back.
मग मृतपट्टिद्रू कूड आतन शववन्न मनेयल्ले बिट्टु आंबुलेन्स चालकरोबरु कर्तव्यद करेगे ओगुट्टु होद घटने मैसूरिनल्ली नडेदिदे। सद्य सहायवाणी केंद्रद आंबुलेन्स ड्रैवर् आगिरुव मुबारक्गे एल्लडेयिंद जनरु कोंडाड्ता इद्दारे। अंदहागे मै मेले बिसिनीरु बिद्द कारण इवर मगु मृतपट्टित्तु। ई वेळे मगुविन साविनिंद कण्णिट्टु होगिद्द नडुवेये सहायवाणियिंद रोगियोब्बरिगे ಆಸ್ಪತ್ರೆಗೆ ಸಾಗಿಸುವಂತೆ ಕರೆ ಬಂದಿದೆ। ಅಲ್ಲದೆ ಮೈಸೂರಿನ ಸಿಗ್ಮಾ ಆಸ್ಪತ್ರೆಯಿಂದ ಚಾಮರಾಜನಗರಕ್ಕೆ ಈ ರೋಗಿಯನ್ನ ಸಾಗಿಸಬೇಕಿತ್ತು। ಹೀಗಾಗಿ ತಡಮಾಡದ ಮುಬಾರಕ್ ಸಹಾಯವಾಣಿ ಕರೆಗೆ ಹೋಗುತ್ತು ತನ್ನ ಮಗನ ಶವವನ್ನ ಮನೆಯಲ್ಲೇ ಬಿಟ್ಟು ಅದೇ ದುಃಖದೊಂದಿಗೆ ರೋಗಿಯನ್ನ ಕರ್ಕೊಂಡು ಆಸ್ಪತ್ರೆಗೆ ಸಾಗಿದ್ದಾರೆ। ಇವರ ಕರ್ತವ್ಯ ಪ್ರಜ್ಞೆಗೆ ಆಸ್ಪತ್ರೆಯ ಸಿಬ್ಬಂದಿ ಮೂಕ ವಿಸ್ಮಿತರಾಗಿದ್ದಾರೆ। ಏನೋ ಮೈಸೂರಿನ ಸಿದ್ದಿಕ್ ನಗರದ ನಿವಾಸಿಯಾಗಿರುವ ಮುಬಾರಕ್ ಜೀವದಾರ ರಕ್ತನಿಧಿ ಕೇಂದ್ರದಲ್ಲಿ ಕೆಲಸ ಮಾಡುತ್ತಾ ಇದ್ದ ಅವರಿಗೆ ಮೈಸೂರಿನ ಜನರು ಸಲಾಂ ಎಂದಿದ್ದಾರೆ। ಇವರಿಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ। And you're watching News Alert Facebook ಅಲ್ಲಿ ಲೈಕ್ ಮಾಡಿ YouTube ಅಲ್ಲಿ subscribe ಮಾಡಿ share ಮಾಡಿ like ಮಾಡಿ comment ಮಾಡಿ Play Store ಅಲ್ಲಿ app ನ download ಮಾಡಿ enjoy ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ। ಜೈ ಹಿಂದ್ ಜೈ ಭಾರತ।